ವಿರುದ್ಧ ಇದೆಲ್ಲವೂ ಕೂಡ ನಮ್ಮ ಶ್ರೀಗಳಿಗೆ ಕಳಂಕ ತರುವ ಹುನ್ನಾರ. ಆದಷ್ಟು ಬೇಗ ಅಪರಾಧಿಗಳನ್ನ ಹಿಡಿಬೇಕು, ತನಿಖೆ ನಮ್ಮ ಶ್ರೀಗಳನ್ನ ಕಳಂಕ ಮುಕ್ತರಾಗಿ ಹೊರ ಕಳಿಸ್ಬೇಕು ಅನ್ನುವಂಥದ್ದು ಭಕ್ತಾದಿಗಳ ಮಾತಾಗಿದೆ. ಎಸ್, ಇದು ಮಠದಲ್ಲಿ ಇರೋರೇ ಮಾಡಿದಂತಹ ಷಡ್ಯಂತ್ರ. ಎಲ್ಲ ಗೊತ್ತಿರೋರೇ ಶ್ರೀಗಳು ಆರೋಪ ಮುಕ್ತರಾಗಿ ಹೊರಗೆ ಬರ್ತಾರೆ, ಈ ಕಳಂಕ ಮುಕ್ತರಾಗಿ ಹೊರಗೆ ಬರ್ತಾರೆ. ಯಾರ ಕೈವಾಡ ಇದೆ ಇದರಲ್ಲಿ ಸದ್ಯದ್ರಲ್ಲೇ ಗೊತ್ತಾಗತ್ತೆ ಅಂತ. ಪ್ರಕಾರ ಮಠದಲ್ಲಿರೋದೇ ಮಾಡುವಂಥ ಒಂದು ಷಡ್ಯಂತ್ರ ಇದು, ತನಿಖೆ ಆಗ್ತಾ ಇದೆ. ಸತ್ಯಾಸತ್ಯ ಹೊರಬರುತ್ತೆ, ಅವರು ಎಲ್ಲದರಿಂದ ಮುಕ್ತಿಯಾಗಿ ಹೊರಬರ್ತಾರೆ. ಅವ್ರ ಬಗ್ಗೆ ಇಡೀ ನಾಡಿನ ಎಲ್ಲ ಜನ ಗೌರವ ಇಟ್ಕೊಂಡಿದ್ದಾರೆ.